ಲೋರ್ ಧ್ಯ ನಮಗೆ ಸ್ತೋತ್ರವಾಗಲಿ ಬಿಡುಗಡೆಯ ಸಮ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಈಶ್ ಕೃಷ್ಣ ಸ್ವಾಗತಿಸ್ತೇನೆ ಪ್ರಾರ್ಥನೆ ಮಾಡೋಣ ಪೌಲೋಕತನ ದೇವರೇ ಈಶ್ ಕೃಷ್ಣ ನಹಮದಲ್ಲಿ ನನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮಲಿ ಅಭಿಷೇಕಿಸು ಪವಿತ್ರ ಆತ್ಮನ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನರ ಸಂಗ್ರಹ ಮಾತನಾಡುವ ಪವಿತ್ರಾತ್ಮೆ ಕೆಲವರು ಪ್ರತಿಯೊಬ್ಬರ ಹತ್ರ ಪ್ರತಿಯೊಬ್ಬರಿಗೆ ಅವರ ಆತ್ಮಗೆ ಜೀವ ಪ್ರೋತ್ಸಾಹ ಭಕ್ತಿ ಅಭಿವೃದ್ಧಿ ಮತ್ತು ಉಂಟು ಮಾಡಿ ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಮೇನ್ ಇವತ್ತನ್ನು ಧ್ಯಾನ ಮಾಡ್ತೇವೆ ಕೀರ್ತನೆಗಳು ಆರು ಎಂಟರಿಂದ ಹತ್ತನೇ ವಾಕ್ಯ ತನಕ ಸಾಮ್ ಚಾಪ್ಟರ್ ಸಿಕ್ಸ್ ವರ್ಸ್ ಏಯ್ಟ್ ಟು ಟೆನ್ ವರ್ಸ್ ಧರ್ಮವನ್ನು ಮೀರಿ ನಡೆಯುವವರೇ ನೀವೆಲ್ಲರೂ ನನ್ನಿಂದ ತೊಳಗಿ ಹೋಗ್ರಿ ಯೇಹೋನು ನನ್ನ ಗೋಲಾಟಕ್ಕೆ ಕಿವಿಗೊಟ್ಟು ನನ್ನ ವಿಜ್ಞಾಪನೆಯನ್ನು ಕೇಳಿದನಲ್ಲ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸುವನು ನನ್ನ ವಿರೋಧಿಗಳೆಲ್ಲರೂ ಆಸೆಗೆಟ್ಟು ಕಲವಲಗೊಳ್ಳುವರು ಅವರ ಪಕ್ಕನೆ ಆಸೆ ಭಂಗಪಟ್ಟು ಹಿಂದಿರುಗುವವರು ಇಲ್ಲಿ ಈ ಕೀರ್ತನೆ ಆರನೇ ಕೀರ್ತನೆಯಲ್ಲಿ ದಾವಿದನು ತನ್ನ ಕಷ್ಟದ ಸಮಯದಲ್ಲಿ ಕಷ್ಟದಲ್ಲಿ ಪೀಡಿತನಾಗುವ ಸಮಯದಲ್ಲಿ ವ್ಯಾಧಿಯಲ್ಲಿ ಪೀಡಿತನಾಗುವ ಸಮಯದಲ್ಲಿ ಈ ಒಂದು ಪ್ರಾರ್ಥನೆ ಮಾಡ್ತಾನೆ ಈ ಪ್ರಾರ್ಥನೆಯಲ್ಲಿ ಆ ಒಂದು ನಿಮಗೆ ಕಷ್ಟದಿಂದ ವ್ಯಾಧಿಯಿಂದ ಬಿಡುಗಡೆ ಆಗಬೇಕಾ ಇಲ್ಲಿ ದಾವಿದ ಧರ್ಮವನ್ನು ಮೀರಿ ನಡೆಯುವರೆ ನೀವು ನನ್ನಿಂದ ತೊಲಗಿ ಹೋಗಿರಿ ಹಾಗಾದರೆ ನಿಮ್ಮ ನಿಮ್ಮ ಉತ್ತರ ಬರಬೇಕಾ ನಿಮ್ಮ ಕಷ್ಟದಿಂದ ಬಿಡುಗಡೆ ಇರಬೇಕಾ ಮತ್ತೊಮ್ಮದ ಸಂಗತಿ ಪ್ರೇ ನೀವು ಧರ್ಮವನ್ನು ಮೀರಿ ಎಂದಿಗೂ ನಡೆಯಬಾರದು ಆಗ ಮಾತ್ರ ಪಲ್ರಡನೇ ಸಂಗತಿ ದೇವರು ನಿಮ್ಮ ಗೋಲಾಟವನ್ನು ಕೇಳುತ್ತಾನೆ ನಿಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆ ಎಂಬುದಾಗಿ ನಿಮಗೆ ಭರವಸೆ ಬರ್ತದೆ ಹಾಗಾದರೆ ಫಸ್ಟ್ ಸಂಗತಿ ನೋಡುವ ಯಾಕೆ ಧರ್ಮವನ್ನು ಮೀರಿ ನಡೆಯಬಾರದು ಧರ್ಮವನ್ನು ಮೀರಿ ನಡೆದರೆ ಏನಾಗ್ತದೆ ಹಾಗಾದರೆ ಯಾಕೆ ಧರ್ಮ ಎಂದರೆ ಏನು ಅದರ ಬಗ್ಗೆ ನೋಡಿದ್ರೆ ನಾವು ನೋಡ್ತೇವೆ ಯೋನ ಬ್ರದ ಸ್ವಾರ್ತೆ ಹದಿನೈದನೇ ಆದ್ಯದಲ್ಲಿ ಏಳನೇ ವಾಕ್ಯ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಲಿ ಅದು ನಿಮಗೆ ದೊರೆಯುವುದು ಇಲ್ಲಿ ಎಸ್ಕರಿಸ್ತಿರ್ತಾನೆ ನಿಮ್ಮ ಕಷ್ಟದಿಂದ ನಿಮ್ಮ ವ್ಯಾಧಿ ಪೀಡಿತದಿಂದ ಬಿಡುಗಡಾಗಬೇಕಾ ಏಸ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿ ಅದು ನಿಮಗೆ ದೊರೆಯುವುದು ಅಂದರ್ಥ ಓದಬೇ ನಿಮ್ಮ ಪ್ರಾರ್ಥನೆ ತಗೊಳ್ಬೇಕಾದರೆ ನೀವು ಯೇಸು ಕ್ರಿಸ್ತನ ನೆಲೆಗೊಳ್ಳುವುದು ಅಂದರ್ಥ ಪ್ರಾರ್ಥನೆ ಮಾಡುವರಾಗಬೇಕು ಮತ್ತು ಆತನ ವಾಕ್ಯ ನೆಲಗೊಂಡರೆ ಆತನ ವಾಕ್ಯಕ್ಕೆ ನೀವು ಬೀದಿಯರಾಗಬೇಕು ನೀವು ಪ್ರಾರ್ಥನೆ ಮಾಡುವುದು ಮಾತ್ರ ಅಲ್ಲ ಆತ ವಾಕ್ಯ ಓದುವುದು ಧ್ಯಾನ ಪ್ರಾರ್ಥನೆ ಮಾಡಬೇಕು ಆ ಥರ ವಾಕ್ಯ ಓದಿದ್ದೇನು ಸುವರಬೇಕು ಆತ್ಮ ಎಲ್ಲ ಆಜ್ಞೆಗಳಿಗೆ ವಿಧಾನ ನೀವು ಏನೋ ಬೇಡಿಕೊಂಡರೂ ನಿಮ್ಮ ಪ್ರತಿಯೊಂದು ಬೇಡಿಕೆ ತ ಕೊಡುತ್ತಾನೆ ನಿಮ್ಮ ಹೆಸ್ಕರಿಸ್ತಾ ಹೇಳ್ತಾನೆ ಇವತ್ತು ಅನೇಕರು ಪ್ರೇ ಕಷ್ಟದಲ್ಲಿ ಕೂಗುತ್ತಾರೆ ಉಪವಾಸ ಮಾಡ್ತಾರೆ ಅನೇಕ ದಿನಗಳು ಉಪವಾಸ ಮಾಡ್ತಾರೆ ಅದೆಲ್ಲ ಒಳ್ಳೆಯದು ಪ್ರೇರೆ ಆದರೆ ಪ್ರಾರ್ಥನೆಗೂ ಉತ್ತರ ಬರಬೇಕಾದರೆ ನೀವು ಧರ್ಮ ಅಂದರೆ ದೇವರ ಆಜ್ಞೆ ಒಂದು ಮೀರಿಯುವುದಾದರೆ ಆ ಆಜ್ಞೆಗೆ ಅವಿದ್ಯತೆ ಇರುವುದಾದರೆ ಎಷ್ಟೊಂದಕ್ಕ ನಿಮ್ಮ ಅವಿದ್ಯತೆ ಉಪ್ ಒಪ್ಪಿಕೊಳ್ಳುವುದಿಲ್ಲವೋ ಮಧ್ಯವರ ಆಜ್ಞೆಯನ್ನು ಹುಡುಕಿಕೊಂಡು ಅಷ್ಟು ತನಕ ನಿಮ್ಮ ಪ್ರಾರ್ಥನೆ ತಡೆ ಇಡಲ್ಪಡ್ತದೆ ಅದಕ್ಕೆ ಹೇಳ್ತಾನೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳರಿ ಅದು ನಿಮಗೆ ದೊರೆಯುವುದು ಎಂದು ಹೇಳ್ತಾನೆ ಅದೇ ಇದೇ ಓನ್ಪರೆ ಪತ್ರಿಕೆ ಸ್ವಲ್ಪ ಕೂಡ ಬರುತ್ತಾನೆ ಒಂದನೇ ಏನು ಬರುತ್ತೆ ಪತ್ರಿಕೆ ಮೂರನೇ ಆದ್ಯದಲ್ಲಿ ಇಪ್ಪತ್ತ ಎರಡನೇ ವಾಕ್ಯ ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗುವುದರಿಂದ ಏನು ಬೇಡಿಕೊಂಡರೂ ಆತನ ಒಂದು ಇವು ಪುನಃ ಇದೇ ಹೇಳ್ತಾರೆ ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು ಮತ್ತು ಆತನಿಗೆ ಮೆಚ್ಚಕ್ಕಾಗುವ ಒಳ್ಳೆ ಕೈಗಳು ಮಾಡುವುದಾದರೆ ಮಾತ್ರವೇ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಇದರ ಉತ್ತರ ಕೊಡುತ್ತಾನೆ ಎಂದು ಯು ಹೇಳುತ್ತೆ ಹಾಗೆ ಈ ಉತ್ತರ ಪ್ರಿಯರೇ ನಿಮ್ಮ ಎಲ್ಲ ಕಷ್ಟದಿಂದ ಸಾಪದಿಂದ ಬಡತನದಿಂದ ವ್ಯಾಧಿಯಿಂದ ಸಾಲದಿಂದ ಬಿಡುಗಡೆ ಬೆಳೀಬೇಕಾ ಇದೇ ಒಂದೇ ಕಂಡೀಷನ್ ಆಗಿದೆ ಪ್ರಿಯರೇ ದೇವರ ವಾಕ್ಯಕ್ಕೆ ಎಲ್ಲಿ ಆದರೆ ಅವಿದ್ಯತೆ ಉಂಟು ಎಂಬುದಾಗಿ ದಿನಾಲು ಪ್ರಾರ್ಥನೆ ಜೊತೆಲಿ ದೇವರ ವಾಕ್ಯನ ವಾಕ್ಯಕ್ಕೆ ಓದಿರಿ ಹೊಸ ಉಂಟು ಓದಿರಿ ಮತ್ತೆಂದು ಬರೆದ ಸ್ವಾರ್ಥದಿಂದ ಪ್ರಕಟ ಓದಿ ಬನ್ನಿರಿ ಅನೇಕ ಆಜ್ಞೆಗಳು ನಮ್ಮ ನಿಮಗೆ ಸಿಗುತ್ತವೆ ಹತ್ತು ಆಜ್ಞೆಗಿಂತಲೂ ಜಾಸ್ತಿ ಆಜ್ಞೆಗಳು ಹೊಸ ಸಾವಿರಕ್ಕಿಂತ ಜಾಸ್ತಿ ಆಜ್ಞೆ ಉಂಟು ಆ ಆಜ್ಞೆಗಳನ್ನು ಪ್ರಿಯ ಧ್ಯಾನ ಮಾಡಿರಿ ಅದಕ್ಕೆ ವಿದ್ಯರಾಗಿರಿ ಎಷ್ಟು ದೇವರ ಆಜ್ಞೆಗಳು ವಿಧರಾಗಿರ್ತಾರೋ ಆತನಿಗೆ ಮೆಚ್ಚಿಕ ಒಳ್ಳೆ ಆಗ ನೀವು ಏನು ಬೇಡಿಕೊಂಡ್ರು ದೇವರು ಪ್ರಾರ್ಥನೆ ಉತ್ತರ ಕೊಡುತ್ತಾನೆ ಎಲ್ಲ ಕಷ್ಟ ನಿಮಗೆ ಬಿಡುಗಡೆ ಕೊಡುವವನಾಗಿದ್ದಾನೆ ಅದಕ್ಕೆ ಎಕ್ಸಾಂಪಲ್ ನೋಡೋ ಪ್ರೇ ನಾವು ನೋಡ್ತೇವೆ ಒಂದನೇ ಸಾಮರ ಪುಸ್ತಕದಲ್ಲಿ ಹದಿನೈದನೇ ಆದ್ಯದಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ವಾಕ್ಯ ಅದಕ್ಕೆ ಸಾಮನು ಯಹೋವನು ವಿಧಿ ಎತ್ತುವಿಕೆ ಮೆಚ್ಚುವಷ್ಟು ಯಜ್ಞ ಓಮಗಿಲಿ ಮೆಚ್ಚುತ್ತಾನೋ ಯಜ್ಞವನ್ನು ಅರ್ಪಿಸ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ತಗೊಳ್ಳಿಕ್ಕಿಂತ ವಿಧೇಯತ್ವವು ವಿಶೇಷವಾಗಿದೆ ಸಮಯ ಹೇಳ್ತೇನೆ ದೇವರಿ ಬೇಕು ವಿಧೇಯತೆ ವಿಧೇಯತೆಗೆ ಬೆಟ್ಟ ಬೇರೆ ಯಾವ ಯಜ್ಞ ಮೆಚ್ಚುವುದಿಲ್ಲ ನೀವು ಮಾಡುವ ಎಲ್ಲ ಒಳ್ಳೆ ಕ್ರಿಯೆಗಳು ವಿಧೇಯಿತರಾಗಿದರೆ ಮಾತ್ರ ಆ ವಿಧೇಯತೆ ಎಂಬ ಯಜ್ಞ ದೇವರು ಬೇಕು ಎಂಬುದರಲ್ಲಿ ಸಾಮೂಲ್ನ ಸಾಮಾನು ಹೇಳ್ತಾರೆ ಇಪ್ಪತ್ಮೂರು ಆಗ್ತದೆ ಅವಿದ್ಯತೆಯು ಮಂತ್ರ ತಂತ್ರಗಳು ಕಟ್ಟದಾಗಿರುವುದು ಒಂದು ವೇಳೆ ಪ್ರೇರೆ ದೇವರ ಆಜ್ಞೆ ಮೀರಿ ನಡೆಯುವುದೇ ಅವಿದೇತೆ ಈ ಅವಿಧ್ಯತೆ ಪಾಪಕ್ಕೆ ಪಸದ ಪಡುತ್ತಿದ್ದರೆ ಅದು ಮಾಟ ಮಂತ್ರದಷ್ಟು ಕೆಟ್ಟದಾಗಿರೋದು ಅದಕ್ಕೆ ನಿಮ್ಮ ಮೇಲೆ ದೇವರ ದೇವರ ಕೋಪವು ದೇವರ ದೇವರ ಶಿಕ್ಷೆಯು ಅನುಭವ ಮಾಡಬೇಕಾದ್ರೆ ನೀವು ಪಚ್ಯದ ಪಡ ಪಟ್ಟು ವಿಧೇಯರಾಗುವ ತನಕ ನಿಮಗೆ ಆ ಕಷ್ಟದಿಂದ ವ್ಯಾಧಿಯಿಂದ ಆರ್ಥಿಕ ಬಡತನದಿಂದ ಕೊರತೆಯಿಂದ ಸಾಲದ ಬಿಡುಗಡೆ ಬರುವುದಿಲ್ಲ ಮತ್ತು ಅಠವು ಭಕ್ತಿಗೆ ವಿವಿಗ ಆದರೆ ಸಮಾನವಾಗಿರುವುದು ಹಾಗಾದರೆ ಇವತ್ತು ದೇವರಿ ಬೇಕು ವಿದೇತೆ ಹಾಗೆ ನಿಮ್ಮ ಪ್ರಾರ್ಥನೆ ಉತ್ತರ ಬೇಕಾದರೆ ದೇವರ ಆಜ್ಞೆ ವಿಧೇಯರಾಗಿರಿ ಆದರೆ ಮೆಚ್ಚುವಂಥ ಒಳ್ಳೆಯ ಕ್ರಿಯೆಲ್ಲ ಮಾಡುವುದರೆ ಏನು ಬೀಡುಕೊಂಡರು ದೊರೆಯುತ್ತಾ ಕೊಡುವನಾಗಿದ್ದಾನೆ ಇನ್ನೊಂದು ವಾಕ್ಯ ನೋಡ್ತೇವೆ ನಾನು ಪುಸ್ತಕ ಇಪ್ಪತ್ತೆಂಟನೇ ಆದ್ಯದಲ್ಲಿ ಒಂಬತ್ತನೇ ವಾಕ್ಯ ಮತ್ತು ಹದಿಮೂರನೇ ವಾಕ್ಯ ಧನು ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆ ಅಸಹ್ಯ ಇಲ್ಲಿ ಸೋಲಿದೆ ಧರ್ಮ ಉಪದೇಶಕ್ಕೆ ಕಿವಿ ಗೊಡದವನು ಮಾಡುವ ದೇವ ಪ್ರಾರ್ಥನೆ ಅದರ್ಥ ಈ ಟಿ ವಿ ಮಾಧ್ಯಮದಲ್ಲಿ ಬೆಳಗಿನ ಸಂಜೆ ಕೇಳುತ್ತೀರಿ ಅದಕ್ಕೆ ಕೇಳಿ ಅದಕ್ಕೆ ವಿಧಿಯರಾಗದಿದ್ದರೆ ನಿಮ್ಮ ಪ್ರಾರ್ಥನೆ ಅಸಹ್ಯವಾಗಿದೆ ಆಗಿದೆ ನಿಮ್ಮ ಪ್ರಾರ್ಥನೆ ಕೇಳಬೇಕಾ ನೀವು ಈ ವಾಕ್ಯ ಕೇಳಿ ಅದಕ್ಕೆ ವಿಜಯರಾಗುದರೆ ಮಾತ್ರವೇ ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ ನಿಮ್ದೆ ಸೋಲೇಳ್ತಾನೆ ಮತ್ತು ಅದ್ಭುತ ವಾಕ್ಯ ಹೇಳ್ತದೆ

ದೇವರಿಗೆ ಮೆಚ್ಚುಗೆ ಇದ್ದ ಕೆಲವು ನಿಮ್ಮ ಸ್ವಭಾವ ಬಿಟ್ಟು ಬಿಡುವುದಾದರೆ ನಿಮ್ಮ ಪ್ರಾರ್ಥನೆ ಕೇಳಿಕೊಂಡು ದೇವ್ರ ಕಣ್ಣು ತೋರಿಸ್ತಾನೆ ಪ್ರತಿಯೊಂದು ಅನೇಕರು ಪ್ರಾರ್ಥನೆ ಮಾಡುತ್ತೀರಿ ಉಪವಾಸ ಮಾಡ್ತೀರಿ ಆದರೆ ನಿಮ್ಮ ಜನ ಪಾಪದ ಸ್ವಭಾವಕ್ಕೆ ಸ್ವಭಾವ ಬಿಟ್ಟು ಬಿಡುವುದಿಲ್ಲ ಪಾಪಗೆ ಪಚ್ಚದ ಪಡೋದಿಲ್ಲವೋ ಅಷ್ಟು ಪ್ರಾಥಮಿಕ ತಡೆ ಇಡ್ತದೆ ನಿಮ್ಮ ಪ್ರಾಥಮಿಕ ಬೇಕಾದರೆ ನಿಮ್ಮ ಪಾಪಲು ಒಪ್ಪಿಕೊಳ್ಳಬೇಕು ಬಿಟ್ಟು ಬಿಡಬೇಕು ಆಗ ನಿಮ್ಮ ಪ್ರಾತಃ ಬರ್ತದೆ ಎಂದು ಸ್ವಲ್ಪ ಹೇಳ್ತಾನೆ ಅದೇ ರೀತಿ ಅಜಯ ಪ್ರವಚನೆ ಪುಸ್ತಕ ಐವತ್ತೊಂಬತ್ತನೇ ಆದಿಯಲ್ಲಿ ಒಂದು ಮತ್ತು ಎರಡನೇ ವಾಕ್ಯ ಇಗೋ ಇವನ ಅಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸ್ತಾ ಬಂದಿವೆ ನಿಮ್ಮ ಪಾಪಗಳೇ ಆತನ ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ ಅಲ್ಲಿ ಅಷ್ಟೇ ಪ್ರತಿ ಸ್ಪಷ್ಟನೆ ದೇವರ ಕೈ ಎಂದಿಗೂ ಮೋಟು ಪ್ರೇರೇ ದೇವರಿಂದ ಕ್ಯೂಡಲ್ಲ ನೆನ್ಪಿಟ್ಕೊಳ್ಳಿ ದೇವರು ಕಿವಿ ಪ್ರತಿ ಒಬ್ಬರ ಕೂಗನು ಅದಕ್ಕೆ ಆಗಿದ್ದಾನೆ ಅದ ಅಷ್ಟ ಮೂಟುಗ ಇಲ್ಲ ಅದಿಲ್ಲಿ ಐಜ್ಜಪ್ಪ ನಿಮ್ಮ ಸಣ್ಣ ಸಣ್ಣ ಪ್ರಿಯಾಗ ಕೆಲವಂತ ನಾವು ದೊಡ್ಡ ಪಾಪ ಮಾಡೋದಿಲ್ಲ ಸಣ್ಣ ಸಣ್ಣ ಪಾಪ ಪ್ರೇರ ದೇವರ ಮುಂದೆ ನಿಮ್ಮ ಪ್ರಾರ್ಥನೆ ಅಡ್ಡವಾಗ್ತಾ ಇದ್ದ ಮುಂದೆ ಐಜ ಹೋಗ್ತದೆ ಅದಕ್ಕೆ ಪ್ರೇರ ದೇವರ ಮುಂದೆ ಬರುವಾಗ ಪ್ರ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು ಪಾಪದ ನಡತೆಯನ್ನು ಬಿಟ್ಟು ಬಿಡಬೇಕು ದೇವಕೈ ವಿಧರಾಗಬೇಕು ಆಗ ನಿಮ್ಮ ಪ್ರಾರ್ಥನೆ ಉತ್ತರ ಬರುತ್ತದೆ ದೇವರ ಅಸ್ತ ನಿಮ್ಮನ್ನು ರಕ್ಷಿಸುತ್ತದೆ ಬಿಡುಗಡೆ ಕೊಡುತ್ತದೆ ಅಂದರೆ ಅಜಯ ಪ್ರಭಾವ ತಾನೇ ಪ್ರದೂ ಎಕ್ಸಾಂಪಲ್ ನೋಡ್ತೇವೆ ಯಾಕೋ ಬಿಡೋ ಪತ್ರಿಕೆ ಎರಡನೇ ಆದ್ಯದಲ್ಲಿ ಒಂದನೇ ವಾಕ್ಯ ಮತ್ತು ಎಂಟರಿಂದ ಹದಿಮೂರನೇ ವಾಕ್ಯ ನನ್ನ ಸಹೋದರರೇ ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇಟ್ಟವರದ ನೀವು ಪಕ್ಷಪಾತಿಗಾಲಾಗಿರಬಾರದು ಎಂಟನೇ ವಾಕ್ಯದಿಂದ ನೋಡ್ತಾನೆ ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬ ರಾಜ್ಞನ್ನು ನೆರೆಯಿರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು ಅದನ್ನು ಬಿಟ್ಟು ಪಕ್ಷಪಾತ ತೋರಿಸುವುದಾಗಿದ್ದರೆ ನೀವು ಪಾಪ ಮಾಡೋರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನ ಇಲ್ಲಿ ಯಾಕೊಬ್ಬನು ಆ ಸಭೆಗೆ ಇರ್ತಾನೆ ಆ ಸಭೆಯಲ್ಲಿ ಪ್ರೇರೆ ಒಬ್ಬ ಬಡ ಸಹೋದರ ಬರುತ್ತಾನೆ ಅಲ್ಲಿ ಅವರಿಗೆ ಆ ಸೌದ ಪಕ್ಷಪಾತ ಮಾಡುತ್ತಾರೆ ಅದೇ ಅಪವಾಸದಲ್ಲಿ ಯಾಕೆ ಬರ್ತಾನೆ ಆ ಪಕ್ಷಪಾತ ಮಾಡಿದ್ದು ಅದೇವರ ಮುಂದೆ ಅಪರಾಧಿಯಾಗಿದೆ ದೇವರ ವಾಕ್ಯ ನಾವು ಯಾರನ್ನು ನಾವು ಬಡವರನ್ನು ಈ ನನಾಗಿ ನೋಡಿದೆ ಎಲ್ಲರನ್ನು ಸಮಾನರಾಗಿ ಒಬ್ಬರನ್ನು ಪ್ರೀತಿಸಬೇಕು ಮುಂದೆ ಅವರ ಉಂಟು ಅದೇ ಆ ಸಭೆಯವರು ಬಡ ಸೌಹರನ್ನು ಬಡವ ಎಂಬುದಾಗಿ ಅವನನ್ನು ಈ ನೇಸಿದನ್ನು ನಾವು ನೋಡ್ತೇವೆ ಪಕ್ಷ ಅದು ಪಾಪ ಎಂಬುದಾಗಿ ಅಲ್ಲಿ ಯಾಕೆ ಆ ಪಾಪವನ್ನು ಪರದೆ ಅವರು ಒಪ್ಪಿಕೊಂಡು ಬಿಟ್ಟು ಬಿಡಬೇಕು ಆ ಸಹೋದರನ ಪ್ರೀತಿ ಮಾಡಬೇಕು ಮತ್ತು ಅವರ ಆಜ್ಞೆಂಟು ಅಲ್ಲಿ ಯಾಕೊಬಿಡುತ್ತಾನೆ ನಂತರ ಹತ್ತಿನ ವಾಕ್ಯ ನೋಡ್ತೇವೆ ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರಗಳನ್ನು ಕೈಕೊಂಡು ನಡೆದು ಒಂದೇ ಒಂದನ್ನು ತಪ್ಪಿದರೆ ಅವನ ಎಲ್ಲ ವಿಷಯಗಳಲ್ಲೂ ಅಪರಾಧಿಯಾಗುತ್ತಾನೆ ಬರ ಇವತ್ತು ನಿಮ್ಮ ಪ್ರಾರ್ಥನೆಗೆ ಯಾಕೆ ಇವತ್ತ ತಡೆ ಇರ್ತದೆ ಅಂದರೆ ನೀವು ಪ್ರಾರ್ಥನೆ ಮಾಡಿದ ಹಾಗೆ ದೇವರ ಹತ್ತು ಆಜ್ಞೆಗಳನ್ನು ಸಹ ಕೈಕೊಂಡು ನಡೆಯುವರಾಗಬೇಕು ದೇವರ ಹತ್ತು ಆಜ್ಞೆಗಳಲ್ಲಿ ಅಥವಾ ಇನ್ನು ಅನೇಕ ಆಜ್ಞೆ ಉಂಟು ಉಂಟು ಯಾವುದೇ ಒಂದು ಆಜ್ಞೆಯನ್ನು ಅಗಿದಾಗುವುದರ ದೇವರ ಅಪರಾಧಿ ಎಂದು ತೋರುತ್ತೀರಿ ಮತ್ತು ಆ ಅಪರಾಧದ ನಿಮಿತ್ತಾಗಿ ನಿಮ್ಮ ಪಾಪದ ಉತ್ತ ತಡೆಯುತ್ತೆ ಯಾಕೆ ಪ್ರೇರೆ ಸಹಿತ ಹಾನ ಪ್ರಕರಣ ಹನ್ನೆರಡನೇ ಆದ್ಯದಲ್ಲಿ ಪ್ರೇರ ಹತ್ತಿನ ವಾಕ್ಯದಲ್ಲಿ ಬಲಿಬಿಡ್ತದೆ ಸೈತಾನನು ಅಗಲಿರಲು ಪರಲೋಕದಲ್ಲಿ ದೇವರ ಮುಂದೆ ತನ್ನ ಸೌಧ ಬಗ್ಗೆ ದೂರು ಹೇಳುವ ದೂರು ಮುಂದೆ ಕರೆಯಲ್ಪಡ್ತದೆ ಅದರ್ಥ ಸೈತಾನನು ಪ್ರಿಯರೇ ಪರಲೋಕದಲ್ಲಿ ದೇವರ ಮಕ್ಕಳು ದೇವರ ಆಜ್ಞೆಗೆ ಅವಿದ್ಯರಾಗುವಾಗ ಅವನು ಹೋಗಿ ದೇವರ ದೂರು ಹೇಳುತ್ತಾನೆ ಅವನು ಹೇಳ್ತಾನೆ ನಿನ್ನ ಮಗನು ನಿನ್ನ ಮಗಳು ನಿನ್ನ ಆಜ್ಞೆಗೆನು ಅವಿದನಾಗಿದ್ದಾನೆ ಅದಕ್ಕೆ ನನಗೆ ಅನುಮತಿ ಕೊಡು ನಾನು ಅವನಿಗೆ ಹೋಗಿ ಕಷ್ಟ ತರ ಕೊಡುತ್ತೇನೆ ಶಿಕ್ಷೆ ಕೊ ರೋಗ ತರ್ತೇನೆ ಆಗ ಒಂದು ವೇಳೆ ನಿಮ್ಮ ಪಾಪಕ್ಕೆ ನಿಮ್ಮ ಪಶ್ಚದ ಪಡೆಯುವುದಿಲ್ಲವೋ ಅವಿದೇತೆಗೆ ಬಿಟ್ಟು ವಿದ್ಯರಾಗೋದಿಲ್ಲವೋ ಆಗ ದೇವರು ಅಸಹ್ಯ ಅನುಮತಿ ಕೊಡುವಾಗ ಆತನು ನಿಮ್ಮ ಆಶೀರ್ವಾದವನ್ನು ಆರೋಗ್ಯವನ್ನು ಕದ್ದುಕೊಂಡು ಹೋಗಿ ನಿಮಗೆ ನಷ್ಟಗಳು ಕಷ್ಟಗಳು ಸೋದೆಗಳು ಶಿಕ್ಷೆಗಳ ಬರಲಿಕ್ಕೆ ಅದು ಕಾರಣವಾಗಿವೆ ಹಾಗಾದರೆ ಬರೀ ನಿಮಗೆ ದೇವರ ಕರುಣೆ ಬರಬೇಕಾ ಹಾಗಾದರೆ ದೇವರ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು ಆಗ ನೀವು ಪ್ರಾಥಮಿಕ ಬರ್ತಾ ಇದ್ದೀವಿ ನಾವು ಇಲ್ಲಿ ನೋಡ್ತೇವೆ ಮತ್ತು ಅನ್ನದ ವಾಕ್ಯ ನೋಡ್ತೇವೆ ವ್ಯಭಿಚಾರ ಮಾಡಬಾರ್ದಂದು ಹೇಳಿದವನೇ ನರತ್ಯ ಅಂತಲೂ ಹೇಳಿದನು ಕಾರಣ ನೀನು ವ್ಯಭಿಚಾರ ಮಾಡದಿದ್ದರೂ ನರತ್ಯ ಮಾಡಿದರೆ ಧರ್ಮ ಪ್ರಮಾಣ ಮೀರಿದವನ ಆಗಿ ಪ್ರಯಾಗದೇ ವ್ಯಭಿಚಾರ ಪಾಪ ಮಾಡುವುದಿಲ್ಲ ಅಂದರೆ ದೇವರ ಯಾವುದೇ ಒಂದು ಆಜ್ಞೆ ಮೀರಿದ್ದರೆ ಅದು ಪಾಪವೇ ಅವನ ಎಲ್ಲ ರೀತಿಯ ಪಾಪ ಯಾಕ್ತಾನೆ ಅಂದಲ್ಲಿ ಯಾಕೆ ಹೇಳ್ತಾನೆ ಅದಕ್ಕೆ ಅನ್ನದ ವಾಕ್ಯದಲ್ಲಿ ನೀವು ಬಿಡುಗಡೆ ಉಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಒಂದ ತಕ್ಕವರಿಂದ ಮಾತನಾಡಿ ಆಗದೆ ಎಲ್ಲ ಕಷ್ಟದಿಂದ ಎಲ್ಲ ಸಾಪದಿಂದ ಪರಿಪೂರ್ಣ ಬಿಡುಗಡೆ ಆಗಬೇಕಾ ಇಲ್ಲಿ ಯಾಕೋ ಬಿಡುತ್ತೇನೆ ನೀವು ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನ ಒಂದ ತಕ್ಕ ಮಾತನಾಡಿ ತಪ್ಪೇ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಮಾತನಾಡುವರಾಗಬೇಕು ಅದಕ್ಕೆ ವಿಧಿರಾಗಿ ನಡೆಯದರೆ ಮಾತ್ರವೇ ನಿಮ್ಮ ಪ್ರಾರ್ಥನೆ ಉತ್ತರ ಬರ್ತದೆ ನಿಮ್ಮ ಮೇಲಿರುವ ಎಲ್ಲ ಜನರೇಷನ್ ಸಾಪ ಟೆರಿಟೋರಿಯಲ್ ಸಾಪ ಟೈಮಿಲಿಯರ್ ಎಲ್ಲ ಸಾ ಮುರಿದು ಹೋಗ್ತದೆ ಮತ್ತೆ ಅವರ ಆಶೀವದ ಕರುಣೆ ನಿಮ್ಮ ಮೇಲೆ ಸಾವಿರ ತಲೆಗಳ ಮೇಲೆ ಬರ್ತದೆ ನಾವು ನೋಡ್ತೇವೆ ಅದ್ಮಾಕು ನೋಡ್ತೇವೆ ಕರುಣೆ ತೋರಿಸದೇ ಇರುವವನಿಗೆ ನಾಯಿ ತೀರ್ಮದಲ್ಲಿ ಕರುಣೆಯು ತೋರಿಸುವುದಿಲ್ಲ ಕರುಣೆಯನ್ನು ನಾಯಿ ತೀರ್ಮಾನಕ್ಕೆ ಯಾಕ ಆ ಸಭೆ ಹೇಳ್ತಾನೆ ಆ ಸಭೆಯು ಎಲ್ಲ ಆದ್ಯಕ್ಕೆ ನಡೆದು ಒಂದರಲ್ಲಿ ಅವರು ತಪ್ಪು ಮಾಡಿದೆ ಅಂದರೆ ಆ ಬಡ ಅವರು ಈನ ದೃಷ್ಟಿಯಲ್ಲಿ ನೋಡಿದರು ಅವ್ರ ಪಕ್ಷ ಅದಕ್ಕೆ ಅಲ್ಲಿ ಅವರ ಕರ್ಣ ತೋರಿಸಬೇಕು ಪ್ರೀತಿ ಅದು ಕರ್ಣ ತೋರಿಸ ನಿಮಿತ್ತೇ ಅವರ ಮೇಲೆ ನಾಯಿ ತೀರ್ಪು ಅಂತ ಇವತ್ತು ದೇವರ ನಾಯಿ ತೀರ್ಪು ದೇವರ ಕೋಪ ನಿಮ್ಮ ಮೇಲೆ ಬರಬಾರದು ಅದರ ಮೇಲೆ ದೇವರ ಕೋಪ ನಾಯಿ ತೀರ್ಪು ಅದು ಬಿಡುಗಡಾಗಬೇಕು ಹಾಗಾದರೆ ದೇವರ ಪ್ರತಿಯೊಂದು ದಶ ಆಜ್ಞೆಗಳನ್ನು ಅದು ಇನ್ನೂ ಅನೇಕ ಆಜ್ಞೆಗಳು ಅವಸಮ್ಮ ಕೊಡಲ್ಪಟ್ಟಿದೆ ನೀವು ಮತ್ತೆ ನೋ ಬರೆದ ಸ್ವಾರ್ಥದಿಂದ ಪ್ರಕಟಣೆಗ್ರ ತನಕ ನಾಲ್ಕು ಪ್ರವರ ವಾಕ್ಯನ ಓದಬೇಕು ಓದಿದ ಹಾಗೆ ಪ್ರತಿ ಆಜ್ಞೆಗಳನ್ನು ಗಮನಿಸಿಕೊಳ್ಳಿರಿ ಅದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಿ ಆ ಆಜ್ಞೆ ವಿಧಿರಾಗಿ ನಡೀರಿ ಹಾಗೆ ನಿಮ್ಮೆಲ್ಲ ಪ್ರಾರ್ಥನೆ ಕೊಟ್ಟು ಎಲ್ಲ ಕಷ್ಟದ ಬಿಡುಗಡೆ ಕೊಡ್ತಾರೆ ನಿಮ್ಮದಾಗಿ ಈ ಒಂದು ಕೀರ್ತನೆಯಲ್ಲಿ ನಾವು ಕಳೆದುಕೊಳ್ಳುತ್ತೇವೆ ಮಧ್ಯವರ ಆತ್ಮನ ಅನೇಕರು ಕಷ್ಟದಲ್ಲಿದ್ದೀರಿ ಪ್ರಾರ್ಥನೆ ಆದರೆ ನಿಮಗೆ ಬಿಡುಗಡೆ ಬೇಕಾ ಒಂದೇ ಕಂಡೀಷನ್ ದೇವರ ಆಜ್ಞೆಗಳಿಗೆ ವಿಧಿರಾಗಿರಿ ಹುಡುಕಿಕೊಂಡು ಹುಡುಕಿಕೊಂಡು ಮತ್ತು ಪ್ರಾರ್ಥನೆ ಮಾಡಿರಿ ಆತನ ಮೆಚ್ಚು ಕಾರ್ಯ ನಿಮ್ಮ ಎಲ್ಲ ಪ್ರಾತಿನಿತ್ಯವನ್ನು ಆಗಿದೆ ದೇವರತ್ನ ಹೇಳುವರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೀರ ಯೋ ಎಲ್ ಪ್ರವಾದನೆ ಪುಸ್ತಕದಲ್ಲಿ ಎರಡನೇ ಆದ್ಯದಲ್ಲಿ ಹನ್ನೆರಡರಿಂದ ಹದಿನಾಲ್ಕು ವಾಕ್ಯ ಯಹೋನು ಇಂತೆಂತಾನೆ ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ ಅಲಿರಿ ಗೋಲ್ ಆಡಿರಿ ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರ ಯೇವನ ಕಡೆಗೆ ತಿರುಗಿಕೊಳ್ಳಿರಿ ಆ ದೈವ ಕಣಿಕರು ದೀರ್ಘ ಶಾಂತಿಯ ಮರ ಮಾಡಬೇಕ ಮನ ಮರುಗುತ್ತಾನೆ ಆದ ಒಂದು ವೇಳೆ ಪಶ್ಚತಾಪಟ್ಟು ಹಿಂದಿರುಗಿ ನಿಮ್ಮ ದೇವರ ಯೌಹನ ಧಾನ್ಯ ಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸಮುದ್ರದಾಯ ಪಾಲಿಸಿ ಓದಾನು ಪರಿ ಏಳು ಪ್ರವಾದಿ ಈಗಿನ ದಿನಕ್ಕೋಸ್ಕರ ಈಗಿನ ದಿನಗಳಲ್ಲಿ ಬಡತನ ಜಾಸ್ತಿ ಉಂಟು ಬರಗಾಲ ಉಂಟು ಆರ್ಥಿಕ ಮಾರ್ಗಗಳು ಖುಷಿದೋಗ್ತೇವೆ ನಿಮ್ಮ ಸಂಬಲವು ಸಾಕಾಗುವುದಿಲ್ಲ ಸಾಲ ಬೀಡು ಆಗಿದೆ ಇಂಥ ಸಮಯದಲ್ಲಿ ಏಳು ಪ್ರವೇ ಉಪವಾಸಕ್ಕೆ ಬರಬೇಕು ನೀವು ಸಭೆಯಾಗಿ ಉಪವಾಸ ಬಂದು ದೇವರ ಥರ ಪಡಬೇಕು ದೇವ ಯಾವ ಕಾರಣಕ್ಕೂ ಸಹ ನನ್ನ ಕೆಲಸದಲ್ಲಿ ಆಶೀರ್ವಾದ ಆಗುತ್ತೆ ಅವರ ನಿಮಗೆ ಯಾವುದು ಕಾರಣ ಏನು ಪಾಪದಿಂದ ತೋರಿಸಿಕೊಡುವಾಗ ಆ ಪಾಪ ಪಶ್ಚಾತ ಪಟ್ಟುಕೊಂಡು ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರೇಳ್ತಾನೆ ನಿಮಗೆ ಬಂದ ಕೀಡನ ಬಗ್ಗೆ ನಿಮಗೆ ಬಂದ ಕಷ್ಟ ದೇವರು ಮನ ಮರಿಕೊಂಡು ಆ ಕೀಡಿನಿಂದ ನಿಮಗೆ ಕೊಟ್ಟು ನಿಮ್ಮ ಕೆಲಸವನ್ನು ಬಿಸ್ನೆಸ್ಸನ್ನು ಆಶಿದ ಮಾಡುತ್ತಾನೆ ಆರ್ಥಿಕ ಸಮೃದ್ಧಿ ಕೊಡುತ್ತಾನೆ ಸಾಲದಿಂದ ಕೊಡುತ್ತಾನೆ ನಿಮ್ಮ ಸಂಬಳ ಜಾಸ್ತಿ ಆಗುವುದು ನಿಮ್ಮ ಇನ್ಕಮ್ ಜಾಸ್ತಿ ಆಗುವುದು ಎಂಬುದಲ್ಲಿ ವಾಗ್ದಾನ ಕೊಟ್ಟಿದ್ದಾನೆ ಪ್ರೇ ಅದು ಈ ವಾಗ್ದಾನ ನಿಮಗೆ ಬೇಕಾ ಉಪವಾಸ ಮಾಡಿರಬೇಕು ಪಶಾತ ಪಡಬೇಕು ಪ್ರೇರೇ ವಿದ್ಯರಾಗಬೇಕು ಆಗ ದೇವರ ಕನಿಕರ ದೇವನ ಪ್ರಾಧಿಕಾಗಿದ್ದಾನೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೇ ಯೋನ ಪ್ರಾವಧಿ ಪುಸ್ತಕದಲ್ಲಿ ಮೂರನೇ ಆದ್ಯದಲ್ಲಿ ಆರರಿಂದ ಹತ್ತನೇ ವಾಕ್ಯ ತನಕ ಬುಕ್ ಆಫ್ ಜೋನ ಚಾಪ್ಟರ್ ತ್ರೀ ವರ್ ಸಿಕ್ಸ್ ಟು ಟೆನ್ ಯೋನನ ಪ್ರಕಟಣೆಯು ನಿನ್ನೆ ಅರಸನೆಗೆ ಮುಟ್ಟಲು ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದುಬಿಟ್ಟು ಗೋಣೆ ತಟ್ಟನ್ನು ಸುತ್ತಿಕೊಂಡು ಬೂದಿಲಿ ಕೂತನು ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳ ಆಜ್ಞೆಯನ್ನಾಗಿ ಜನ ಪಶು ಮಂದೆ ಇಂದು ಇವುಗಳು ಏನು ರುಚಿ ನೋಡೋದಿರಲಿ ತಿನ್ನೋದಿರಲಿ ಕುಡಿಯೋದಿರಲಿ ಜನರಿಗೂ ಪಶುಗಳಿಗೂ ಗೋಣೆ ತಟ್ಟು ಓದಿಕೆ ಆಗಲಿ ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಹಿಡಲಿ ಒಬ್ಬೊಬ್ಬನು ತನ್ನ ದುರ್ಮಾರ್ಗವನ್ನು ತಾನು ನಡೆಸಿದ ಹಿಂಸೆಯನ್ನು ಬಿಡಲಿ ದೇವರು ಒಂದು ವೇಳೆ ಮರುಗಿ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸನು ನಾವು ನಾಶವಾಗದೆ ಉಳಿದೇವೆ ಎಂಬುದನ್ನು ವೇಳೆಲ್ಲ ಸಾರಿಸಿದನು ದೇವರು ನಿನ್ನೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡನ್ನು ತಿಳಿದು ಮನಮುರುಗಿ ತಾನು ಅವರಿಗೆ ಮಾಡೆಂದು ಪ್ರಕೃತ ಕೇಡನ್ನು ಮಾಡದೆ ಬಿಟ್ಟನು ನೋಡ್ತೇವೆ ಇಲ್ಲಿ ಯೋನೆಂಬ ನಂಬ ಪ್ರವಾದಿ ನಿನ್ನೆ ಪಟ್ಟಣ ಅವ್ನು ಡೈರೆಕ್ಟ್ ಆಗ್ತಾನ ಪ್ರವಾದಿ ಅಂದರೆ ನಿನ್ನೆ ಇದರಲ್ಲಿ ಪಾಪವು ಜಾಸ್ತಿ ಆಗಿದೆ ವಿಗ್ರಹಾರ್ಧನ ಜಾಸ್ತಿ ಆಗಿದೆ ವೆಭಿಚಾರ ಜಾಸ್ತಿ ಆಗಿದೆ ಅದಕ್ಕೆ ಈ ನೆನೆಪಟ್ಟ ನೋವು ನಲು ದಿನ ಕೆಡಲು ಪಡುವುದರ ಯೋನ ಪ್ರವಾದಿ ಹೋಗಿ ಪ್ರವರ್ತನೆ ಮಾಡುತ್ತಾನೆ ಈ ಪ್ರವಾದಕ್ಕೆಲ್ಲ ಕೂಡಲೇ ಆ ಅರಸನ್ನು ಆ ಜನರು ಆ ಏನು ವಿರುದ್ಧ ಮಾತನಾಡೋದಿಲ್ಲ ಅವ್ರು ನಂಬುತ್ತಾರೆ ಪ್ರವಾದಿಗಳು ಮಾತು ಮಾತು ದೇವರಿಂದ ಮಾತಾಡೋದು ನೆರೆ ವಿರುದ್ಧ ಮಧ್ಯೆ ಅವ್ರು ನಂಬಿಕೊಂಡು ಇಮಿಡಿಯೇಟು ಇಡೀ ನೆನೆಪಟ್ಟಣದಲ್ಲಿ ನಿನ್ನ ಅರಸನು ಉಪವಾಸಕ್ಕೆ ಕರೆ ಕೊಡುತ್ತಾನೆ ಪ್ರೇ ಅವರು ಅವಿಶ್ವಾಸಿಗೊಳಪ್ರೆರೆ ಅದನ್ನು ಉಪವಾಸದಲ್ಲಿ ಮಹತ್ವರಿ ಗೊತ್ತಿತ್ತು ಇಡೀ ಜನರು ನೀರು ಕುಡಿಯಿದೆ ಊಟ ಮಾಡಿದೆ ಮಕ್ಕಳಿಗೂ ಪ್ರಸುಗಳು ಕೊಡದೆ ಅವರು ಉಪವಾಸ ಮಾಡಿಕೊಂಡು ಕೂಗುತ್ತಾರೆ ಮತ್ತು ಅಷ್ಟಲ್ಲದೆ ಅವರು ಡಿಸಿಷನ್ ಮಾಡ್ತಾರೆ ನಿರ್ಧಾರ ಮಾಡ್ತಾರೆ ನಮ್ಮ ದುರ್ಮಾರ್ಗನ ಬಿಟ್ಟು ಬಿಡಬೇಕು ಆವಾಗ ಮಾತಾಡ ದೇವರು ಅದೇ ಅವರೆಲ್ಲರೂ ಒಂದು ನಿರ್ಧಾರ ಮಾಡ್ತಾರೆ ದೇವರ ಕೋಪ ಬರೋಕ್ಕೆ ಕಾರಣ ನಾವು ದೇವರ ದೃಷ್ಟಿಯಲ್ಲಿ ನಾವು ಪಾಪಿಗಳಾಗಿದ್ದೇವೆ ದೇವರ ದೃಷ್ಟಿಯಲ್ಲಿ ನಾವು ಆತನ ಆ ಜಾಗದಿಂದ ಒಪ್ಪಿಕೊಂಡು ಎಲ್ಲರೂ ಇಡೀ ಆ ಊರೇ ಅವರು ನಿರ್ಧಾರ ಮಾಡುತ್ತಾರೆ ಆರಂಭ ಮಾಡ್ತಾನೆ ಎಲ್ಲರೂ ತಮ್ಮ ದುರ್ಮಾಲ್ ಬಿಟ್ಟು ಬಿಡುತ್ತಾರೆ ತಮ್ಮ ಪಾಪಕ್ಕೆ ಪಸ ಬಿಡುತ್ತಾರೆ ದೇವರ ಬಳಿ ಆತ್ಮವಾಗಿದ್ದರೆ ದೇವರು ಆ ನಿನ್ನೆಯವರ ಕಾರ್ಯ ಏನು ಕಾರ್ಯ ಅವರು ಉಪವಾಸವನ್ನು ತೆಗಿಸ್ಕೊಂಡರು ಮಾತ್ರವಲ್ಲ ಅವರು ದುರ್ಮಾರ್ಗ ತನದ ತಿರುಗಿಕೊಂಡರು ಅವರು ದುರ್ಮಾರ್ಗವನ್ನು ಪಾಪದ ಜೀವಿತ ಬಿಟ್ಟು ಬಿಡುತ್ತೆ ಎಂಬುದಾಗಿ ಅವರು ಮಾತು ಕೊಟ್ಟರು ತಿರುಗಿಕೊಂಡು ಆ ಕಾರ್ಯವನ್ನು ನೋಡಿಕೊಂಡು ದೇವರಿಗೆ ಮನಮರಗಿ ದೇವರು ಆ ಏನೋ ಪ್ರವೃತ್ತಿ ಮಾತಿನಿಂದ ಆ ಕೇಡು ಆ ಒಂದು ಸಾಪ ಬರಲಿ ಬರ ಮಾಡಲಿಲ್ಲ ಹಾಗಾದರೆ ಪ್ರೇರಿ ಇವತ್ತು ನಿಮ್ಮ ಮೇಲೆ ಯಾರೋ ಸಾಪ ಹಾಕಬಹುದು ಯಾವ ಮಾಟಮ್ಮ ಇರಬಹುದು ಏನಿದ್ದರೂ ಅದು ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಉಂಟು ಉಪ್ಪು ವಾಸವಿದ್ದುಕೊಂಡು ತೋರಿಸನೆ ಬರಬೇಕು ಮತ್ತು ಪಾಪಕ್ಕೆ ಪಶದ ಪಡುವುದಾದರೆ ನಿಮ್ಮ ಮೇಲೆ ಹಾಕಿದ ಯಾವ ಸಾಪವ ಯಾವ ದೇವರ ಯಾವ ಬರದೆ ದೇವರ ಕೋಪ ದೇವರು ತೆಗೆದು ಬಿಡ್ತಾನೆ ದೇವರು ಕಣೀಕರಿಸ್ತಾನೆ ನಿಮ್ದೇನೋ ಇಲ್ಲಿನ ದೃಷ್ಟ ಅಂತ ಏನೋ ನೋಡೋರು ಆಗಿದೆ ಪ್ರೇರಿ ಇನ್ನು ಎಕ್ಸಾಂಪಲ್ ನೋಡ್ತೇವೆ ಮೀಕನ ಪ್ರವಾದನ ಪುಸ್ತಕದಲ್ಲಿ ಏಳನೇ ಆದ್ಯದಲ್ಲಿ ಏಳರಿಂದ ಹತ್ತನೇ ವಾಕ್ಯ ತನಕ ನಾನಂತೂ ಯವನನ್ನು ಎದುರು ನೋಡುವೆನು ನನ್ನ ರಕ್ಷಕನಾದ ದೇವರನ್ನ ಕಾದುಕೊಳ್ಳುವೆನು ನನ್ನ ದೇವ್ರನ ಕಿವಿಗಳು ನೀವು ಪ್ರಾರ್ಥನೆ ಮಾಡೋ ಮುಂಚೆ ಈ ನಂಬಿಕೆ ಇಲ್ಲಿ ಬರಬೇಕು ಯಾವ ಅನೇಕರು ಪ್ರಾರ್ಥನೆ ಮಾಡುತ್ತಾರೆ ಅವ್ರ ನಂಬಿಕೆ ಇಲ್ಲ ಅಂದರೆ ನಂಬಿಕೆ ಇಲ್ಲದ ಪ್ರಾರ್ಥನೆ ದೇವ್ರು ತಗೊಳ್ಳಲಿಲ್ಲ ಅಂತ ಮೀಕ ಪ್ರವಾದಿ ಏನೇ ಅಲ್ಲಿ ನಾನಂತೂ ಯೋವನನ್ನು ಎದುರು ನೋಡುವೆನು ನನ್ನ ರಕ್ಷಣ ದೇವರ ಕಾದುಕೊಳ್ಳುವೆನು ನನ್ನ ಇದನ್ನ ನಿಮಗೆ ನಂಬಿಕೆ ಇರಬೇಕು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ತನ್ನ ಏನಾದರೂ ಬೇಡುತ್ತಿರೋ ದೇವರ ಚಿತ್ರ ಪ್ರಕಾರ ಅದ್ಭುತ ಕೊಟ್ಟೆ ಕೊಡೋದನ್ನು ನಂಬಿಬೇಕು ಮತ್ತು ಎಂಟು ನಂಬಿ ನೋಡ್ತೇವೆ ನನ್ನ ಸತ್ರುವೆ ನನ್ನ ವಿಷಯದಲ್ಲಿ ಹೀಗೆ ಬೇಡ ನಾನು ಬಿದ್ದಿದ್ದರು ಹೇಳುವೆನು ಕತ್ತಲೆ ಕೂತಿದ್ದರು ಇವರು ನನಗೆ ಬೆಲಕ್ಕೆ ಆಗಿರೋನು ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದ್ರೆ ನಿಮ್ಮ ಮನಸ್ಸು ಪ್ರಿಪೇರ್ ಆಗಬೇಕು ಬರೀ ಇವತ್ತು ಅನೇಕರು ಪ್ರಾರ್ಥನೆ ಮಾಡಿದ ನಂಬಿಕೆಯಿಂದ ಅದೇ ಮನಸ್ಸು ಪ್ರೇರೆ ಆ ಸಹಿತ ಮನಸ್ಸಲ್ಲಿ ಆ ಹೇಗೆ ಉತ್ತರ ಬರುತ್ತದೆ ಈ ರೀತಿ ನಕಾರಾತ್ಮಕ ಆಲಿಸ್ತರ್ತಾನೆ ಕೀಲು ಭಾವನೆ ತರ್ತಾನೆ ನಿರಾಸೆ ಆದಾಗ ನೀವು ಆ ಮನಸ್ಸಿಗೆ ಹೇಳಬೇಕು ಅಂದರೆ ಸೈತನ್ ನಿಮ್ಮ ಮನಸ್ಸಲ್ಲಿ ಇರ್ತಾನೆ ಸೈತನ ಹೇಳಬೇಕು ಸೈತನೇ ನನ್ನ ವಿಷಯದಲ್ಲಿ ಹಿಗ್ಗೆ ಬೇಡ ನಾನು ಬಿದ್ದಿದ್ದರು ನನ್ನ ದೇವರನ್ನು ಎಬ್ಬಿಸ್ತಾನೆ ನನ್ನ ಕತ್ತಲಿ ಕೂತಿದ್ದರು ಇವ್ರನ್ನೇ ಬೆಳಕಾಗಿರುತ್ತೆ ನಿಮ್ಮ ದೇವರನ್ನು ಬಾಯಲ್ಲಿ ನೀವು ಮಾತನಾಡಬೇಕು ಸೈತನ್ ಇದರಲ್ಲಿ ಮಾತನಾಡಬೇಕು ಈಗ ನಮ್ಮ ಮನಸ್ಸನ್ನು ಪ್ರಿಪೇರ್ ಮಾಡಬೇಕು ನಿಮ್ಮ ಪ್ರಾರ್ಥನೆಬೇಕಾದರೆ ಮೂರನೇ ಸಂಗ್ರಹದಲ್ಲಿ ಒಂಬತ್ತನೇ ವಾಕ್ಯ ನಾನು ಇವನಿಗೆ ಪಾಪ ಮಾಡೋದ್ರಿಂದ ಆ ಥರ ಒಂದು ಆಗೋದು ನಿಮ್ಗೆ ಗೊತ್ತಾಗ್ತದೆ ನಿಮಗೆ ಯಾಕೆ ಕಷ್ಟಕ್ಕೆ ಬಂತು ಯಾಕೆ ದೇವರ ಶಿಕ್ಷೆ ಬಂತು ನಿಮ್ಮ ಪಾಪದ ನಿಮಿತ್ತವಾಗಿ ನಿಮಗೆ ಶಿಕ್ಷೆ ಬಂತು ನೀವು ತಿಳಿದುಕೊಳ್ಳಬೇಕು ಮತ್ತು ಅದು ಸಹಿಸಿಕೊಳ್ಳಬೇಕು ಮತ್ತು ಹೇಳಬೇಕು ಕಾಲನ ಕಾಲಕ್ಕೆ ಆತ ನನ್ನ ವ್ಯಾಜ್ಯವನ್ನು ನಿರ್ವಹಿಸಿ ನನಗೆ ನಾಯ್ನು ತೀರಿಸೋನು ನನ್ನನ್ನು ಬೆಳಕಿಗೆ ತರುವನು ಆದ ರಕ್ಷಣಾ ಮುಂದೆ ನೀವು ನೀವು ಬೇಕು ಹೌದು ನನ್ನ ಪಾಪಕ್ಕೆ ಶಿಕ್ಷೆಯನ್ನು ತಾಳಿಕೊಳ್ಳುತ್ತೇನೆ ನನ್ನ ಪಾಪದ ಜೊತೆ ಬಿಟ್ಟು ಬಿಡ್ತಾನೆ ದೇವರು ಈ ಶಿಕ್ಷೆಯಿಂದ ಈ ಕಷ್ಟದಿಂದ ಬಿಡುಗಡೆ ಕೊಡುತ್ತಾನೆ ನೀವು ಮಾತನಾಡುವುದಾದರೆ ಮಾತ್ರವೇ ನಿಮಗೆ ಬಿಡುಗಡೆ ಬರುತ್ತದೆ ಪ್ರೇ ಈ ವಾಕ್ಯವನ್ನು ಕೇಳಿದವರು ಪ್ರೇರೇ ನಿಮ್ಮ ಪಾಪಕ್ಕೆ ಪಚದ ಪಡುವುದಾದರೆ ದೇವರು ನಿಜವಾಗಿ ನಿಮ್ಮೆಲ್ಲ ಕಷ್ಟದಿಂದ ಬಿಡುಗಡೆ ಕೊಡುವನಾಗಿದ್ದಾನೆ ನಾವು ಪ್ರಾರ್ಥನೆ ಮಾಡೋಣ ತಂದೆಯವರೇ ನಿನಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ ಇದರ ಪ್ರತಿಯೊಬ್ಬ ವೀಕ್ಷಕರು ಈ ವಾಕ್ಯದ ಮುಖಾಂತರ ಉತ್ತೇಜನ ಪಡಿಸಿದಿ ವಾಕ್ಯದ ಮುಖವನ್ನು ಬಲಪಡಿಸಿದಿ ಪ್ರತಿಯೊಬ್ಬರು ಈ ವಾಕ್ಯನ ಕೇಳಿ ತಮ್ಮ ಪಾಪಗೆ ಪಶ್ಚಿತಪಟ್ಟುಕೊಂಡು ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮುಖಾಂತರ ಉಪವಾಸದ ಮುಖಾಂತರ ನಿನ್ನ ಮುಖಾಂತರ ಬಂದು ನಿನ್ನ ಕರುಣೆಯನ್ನು ಹೊಂದಿಕೊಳ್ಳುವಂತೆ ಪ್ರತಿಯೊಬ್ಬರು ಕೃಪೆಯನ್ನು ಕೂಡ ಬೇಡಿಕೊಳ್ತೇನೆ ಯೇಸ್ಕೃತ ನಾಮದಲ್ಲಿ ಆಮೇನ್